ಸ್ಟೂಡೆಂಟ್ಸ್, ಇವಾಗ ನಾವು ಬ್ಯಾಂಕಿಂಗ್ ಕಂಪನಿದು ಯಾವ ರೀತಿ ಫೈನಲ್ ಅಕೌಂಟ್ಸ್ ಇರುತ್ತೆ ಅಂತ ತಿಳ್ಕೊಂಡ್ವಿ. ಆ ಫೈನಲ್ ಅಕೌಂಟ್ಸ್ ಅಲ್ಲಿ ಫಸ್ಟ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಮಾಡೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರೊಫಾರ್ಮ ಏನಿರುತ್ತೆ ಅಂತ ನೋಡೋಣ. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರೊಫಾರ್ಮ ವೆರಿ ಸಿಂಪಲ್ ಆಗಿ ನಾವು ಬೋರ್ಡ್ ಮೇಲೆ ಬಂದಿದ್ದೀನಿ. ಒಂದು ಫಾರ್ಮೆಟ್ ಇದೆ, ನೋಡ್ಬಿಡಿ. ಈ ಫಾರ್ಮೆಟ್ ಪ್ರಕಾರ ಫಾರ್ಮ್ ಬಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಎ ಪರ್ಟಿಕ್ಯುಲರ್ ಬ್ಯಾಂಕ್ ಲಿಮಿಟೆಡ್ ಫಾರ್ ದ ಪೀರಿಯಡ್ ಎಂಡೆಡ್ ಅಂತ ಹೇಳಿ ಇನ್ಕಮ್ಸ್ ಎಕ್ಸ್ಪೆನ್ಸಸ್. ಮೂರನೇ ಕಾಲಮ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕರೆಂಟ್ ಇಯರ್ ಲಾಸ್ಟ್ ಇಯರ್ ಅಪ್ರೋಪ್ರಿಯೇಷನ್ಸ್ ಅಂತ ನಾಲ್ಕು ಡಿವಿಷನ್ಸ್ ಆಗಿ ನಾಲ್ಕು ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿದ್ವಿ. ನೋಡಿ, ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ಸರ್ ಪರ್ಟಿಕ್ಯುಲರ್ಸ್ ಶೆಡ್ಯೂಲ್ ನಂಬರ್ ಅಂತ ಇದೆ. ಶೆಡ್ಯೂಲ್ ನಂಬರ್ ಅಂದ್ರೆ ಏನು? ನೋಡಿ, ಶೆಡ್ಯೂಲ್ ನಂಬರ್ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಅಂತ ಹೇಳಿದೆ, ಅಂದ್ರೆ ಇಂಟ್ರೆಸ್ಟ್ ಅರ್ನ್ ಅಂತ ಹೇಳಿದೆ. ಸಾರಿ, ಇದು ಇಂಟ್ರೆಸ್ಟ್ ಅರ್ನ್, ಇದು ಸಾರಿ ಇಂಟ್ರೆಸ್ಟ್ ಅರ್ನ್. ಸಿ, ಇಂಟ್ರೆಸ್ಟ್ ಅರ್ನ್ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಇನ್ಕಮ್ ನ ಅರ್ನ್ ಮಾಡಿರ್ತೀವಿ ಅಂದ್ರೆ ಬ್ಯಾಂಕ್ಗಳು ಯಾವ್ಯಾವ ರೀತಿ ಲೋನ್ಸ್ ಮತ್ತೆ ಅಡ್ವಾನ್ಸಸ್ ಅನ್ನ ಕೊಟ್ಟಿರುತ್ತೆ, ಆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಗೆ ನಾವು ಪಡೆದಿರ್ತಕ್ಕಂತ ಇಂಟ್ರೆಸ್ಟ್ ಇನ್ಕಮ್ ಅನ್ನ ನಾವು ಇಂಟ್ರೆಸ್ಟ್ ಅರ್ನ್ ಅಂತ ಹೇಳ್ತೀವಿ. ಸೇ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಲಾಂಗ್ ಟರ್ಮ್ ಲೋನ್ ಕೊಟ್ಟಿದ್ವಿ, ಅಥವಾ ಯಾವುದೋ ಒಂದು ಶಾರ್ಟ್ ಟರ್ಮ್ ಲೋನ್ ಕೊಟ್ಟಿದ್ವಿ, ಯಾವುದೋ ಒಂದು ಕ್ಯಾಶ್ ಕ್ರೆಡಿಟ್ ಕೊಟ್ಟಿದ್ವಿ, ಯಾವುದೋ ಒಂದು ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿದ್ವಿ, ಈ ತರದ ಮೇಲೆ ನಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಏನಾದ್ರೂ ಅರ್ನ್ ಮಾಡಿದ್ರೆ ಬಂದಿದ್ರೆ ಅಂತದನ್ನ ನಾವು 13 ಶೆಡ್ಯೂಲ್ ಅಲ್ಲಿ ಮಾಡ್ತೀವಿ. ಯಾಕೆ ಸರ್ ಶೆಡ್ಯೂಲ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಎಲ್ಲ ಇನ್ಕಮ್ಗಳು ಎಷ್ಟೊಂದು ಇನ್ಕಮ್ಸ್ ಬರುತ್ತೆ ಬ್ಯಾಂಕ್ಗೆ, ಅದನ್ನೆಲ್ಲ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೇ ತೋರಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಶೆಡ್ಯೂಲ್ ನಂಬರ್ 13 ಅಂತ ಒಂದು ನೋಟ್ ಕೊಟ್ಟು ಆ ನೋಟ್ ಮುಖಾಂತರ ಟೋಟಲ್ ಇನ್ಕಮ್ ಎಷ್ಟು ಅರ್ನ್ ಮಾಡಿದೀವಿ ಅಂತ ಟೋಟಲ್ ಮಾಡಿಕೊಂಡು ಆ ನೋಟ್ ಅಲ್ಲಿ ಇರ್ತಕ್ಕಂತ ಟೋಟಲ್ ಅನ್ನ ನಾವು ಶೆಡ್ಯೂಲ್ ನಂಬರ್ 13 ಅಲ್ಲಿ ಹಾಕ್ತೀವಿ. ಈಗ ಅದರ ಇನ್ಕಮ್, ಬ್ಯಾಂಕ್ಗೆ ಬೇಕಾದಷ್ಟು ಬೇರೆ ತರದ ಇನ್ಕಮ್ ಇರುತ್ತೆ, ಆ ಎಲ್ಲಾ ಬೇರೆ ತರದ ಇನ್ಕಮ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸೋದಕ್ಕೆ ಆಗೋದಿಲ್ಲ. ಆಗ ನಾವು ಸೆಪರೇಟ್ ಆಗಿ ಒಂದು ನೋಟ್ ಮಾಡಿ, ಸೊ ಆ ನೋಟ್ ಅಲ್ಲಿ ಏನೇನು ಅದರ್ ಇನ್ಕಮ್ಸ್ ಬ್ಯಾಂಕ್ ಇದೆ ಆ ಎಲ್ಲಾ ಅದರ್ ಇನ್ಕಮ್ಸ್ ಇಲ್ಲಿ ತೋರಿಸ್ತೀವಿ. ಹಾಗೆ ಎಕ್ಸ್ಪೆನ್ಸಸ್ ಕೂಡ ಹಾಗೆ, ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಯಾವ್ಯಾವ ಡೆಪಾಸಿಟ್ಸ್ ಮೇಲೆ ಕೊಟ್ಟಿದ್ದೀವಿ, ಎಷ್ಟು ಇಂಟ್ರೆಸ್ಟ್ ಕೊಟ್ಟಿದ್ದೀವಿ, ಫಿಕ್ಸ್ ಡೆಪಾಸಿಟ್ ಮೇಲೆ ಎಷ್ಟು ಕೊಟ್ಟಿದ್ದೀವಿ, ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ಅಲ್ಲಿ ಎಷ್ಟು ಕೊಟ್ಟಿದ್ದೀವಿ, ಕರೆಂಟ್ ಅಕೌಂಟ್ ಡೆಪಾಸಿಟ್ ಎಷ್ಟು ಕೊಟ್ಟಿದ್ದೀವಿ, ರೆಕರಿಂಗ್ ಡೆಪಾಸಿಟ್ ಗೆ ಎಷ್ಟು ಕೊಟ್ಟಿದ್ದೀವಿ, ಇಷ್ಟನ್ನು ನಾವು ಒಂದು ನೋಟ್ ಮಾಡಿ ಅದರಲ್ಲಿ ಹಾಕ್ತೀವಿ. ಹಾಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ಯಾವ ರೀತಿ ಎಕ್ಸ್ಪೆನ್ಸಸ್ ಆಗಿದೆ ಒಂದು ಬ್ಯಾಂಕ್ಗೆ ಅಷ್ಟನ್ನು ಟೋಟಲ್ ಮಾಡಿ ಒಂದು ನೋಟ್ ಮಾಡ್ಕೊಂಡು ಟೋಟಲ್ ಮಾಡಿ ಇಲ್ಲಿ ಹಾಕ್ತೀವಿ. ಸೊ ಇದೆ ನಮ್ಗೆ ಪ್ರೊಫಾರ್ಮಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬಂದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಪ್ರೋಪ್ರಿಯೇಷನ್ಸ್. ಈ ಅಪ್ರೋಪ್ರಿಯೇಷನ್ ಅಲ್ಲಿ ನಮಗೆ ಸ್ಟ್ಯಾಚುಟರಿ ರಿಸರ್ವ್ ಅಂತ ಇದೆ. ಈ ಸ್ಟ್ಯಾಚುಟರಿ ರಿಸರ್ವ್ ಅಂದ್ರೆ ಏನು ಅಂತ ಹೇಳಬೇಕಾಗುತ್ತೆ. ಇದು 2 ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಿದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ, ಈ ಸ್ಟ್ಯಾಚುಟರಿ ರಿಸರ್ವ್ ಅಂಡರ್ ಸೆಕ್ಷನ್ 17 ಸಬ್ ಸೆಕ್ಷನ್ 1 ಅಲ್ಲಿ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಪ್ರತಿ ಬ್ಯಾಂಕಿಂಗ್ ಕಂಪನಿ ಕೂಡ, ಎವ್ರಿ ಬ್ಯಾಂಕಿಂಗ್ ಕಂಪನಿ ಮಸ್ಟ್ ಅಂಡ್ ಶುಡ್ ಟ್ರಾನ್ಸ್ಫರ್ ಫ್ರಮ್ ದೇರ್ ಕರೆಂಟ್ ಇಯರ್ ಪ್ರಾಫಿಟ್, ಅಂದ್ರೆ ಅವರ ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ ಎಷ್ಟು ಪ್ರಾಫಿಟ್ ಅನ್ನ ಅರ್ನ್ ಮಾಡಿರ್ತಾರೆ, ಆ ಅರ್ನ್ ಮಾಡಿರೋ ಪ್ರಾಫಿಟ್ ಅಲ್ಲಿ 25% ಅಷ್ಟು ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅಂತ ರಿಸರ್ವ್ ನ ನಾವು ಸ್ಟ್ಯಾಚುಟರಿ ರಿಸರ್ವ್ ಅಂತ ಕರಿತೀವಿ. ಸೊ ಸೆಕ್ಷನ್ 17 ಸಬ್ ಸೆಕ್ಷನ್ 1, ಎವ್ರಿ ಬ್ಯಾಂಕಿಂಗ್ ಕಂಪನಿ ಹ್ಯಾಸ್ ಟು ಟ್ರಾನ್ಸ್ಫರ್ 25% ಆಫ್ ದೇರ್ ಕರೆಂಟ್ ಇಯರ್ ಪ್ರಾಫಿಟ್ಸ್ ಟುವರ್ಡ್ಸ್ ದ ರಿಸರ್ವ್, ಸಚ್ ರಿಸರ್ವ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಚುಟರಿ ರಿಸರ್ವ್ ಅಂತ ಹೇಳ್ತೀವಿ. ಇದು ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರುತ್ತ ಪಾಯಿಂಟ್. ಓಕೆನಾ? ಈಗ ಒಂದು ಪ್ರಾಬ್ಲಮ್ ಇದೆ ನನ್ನ ಹತ್ರ, ಆ ಪ್ರಾಬ್ಲಮ್ ನ ಓದ್ಬಿಟ್ಟು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಇಲ್ಲಿ ಕ್ವಶನ್ ಏನು ಓದ್ಬಿಡ್ತೀನಿ, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಕೆನರಾ ಬ್ಯಾಂಕ್ ಫಾರ್ ದ ಇಯರ್ ಎಂಡಿಂಗ್ March 31, 2015. ಇಂಟ್ರೆಸ್ಟ್ ಆನ್ ಲೋನ್, ಅದೇ ಆಫೀಸ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ಸ್, ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್, ರೆಂಟ್ ಅಂಡ್ ಟ್ಯಾಕ್ಸಸ್, ಕಮಿಷನ್ ಚಾರ್ಜಸ್ ಟು ಕಸ್ಟಮರ್,
discount on which discounted, interest on cash credit, amount charged against current account, interest on SB account, postal expenses, printing and stationery. Adjustment, rebate on which discounted 3,20,000, provision for taxation is 1,40,000. ಈ ಪ್ರಾಬ್ಲಮ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸ್ಟೂಡೆಂಟ್ಸ್, ಈಗ ಕ್ವಶನ್ ಓದಿದ್ವಿ, ಓದಾಗ ಏನೇನ್ ಪಾಯಿಂಟ್ ಬರುತ್ತೆ ನೋಡಿ. ಫಸ್ಟ್ ಶೆಡ್ಯೂಲ್ ನಂಬರ್ 13 ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಶೆಡ್ಯೂಲ್ ನಂಬರ್ 13 ಪ್ರಿಪೇರ್ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರ್ಲಿ ನೋಡಿ. ಇಂಟ್ರೆಸ್ಟ್ ಆನ್ ಲೋನ್ಸ್, ಕ್ಯಾಶ್ ಕ್ರೆಡಿಟ್ಸ್, ಓವರ್ ಡ್ರಾಫ್ಟ್ಸ್, ಡಿಸ್ಕೌಂಟ್ಸ್, ಡಿಸ್ಕೌಂಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್, ಈ ತರದ ಪಾಯಿಂಟ್ ಬಂದಾಗ ನಾವು ಶೆಡ್ಯೂಲ್ ನಂಬರ್ 13 ಅಲ್ಲೇ ಮಾಡಬೇಕಾಗುತ್ತೆ. ನಮಗೆ ಕ್ವಶನ್ ಅಲ್ಲಿ ಏನಂತ ಇದೆ ಅಂದ್ರೆ, ಇಂಟ್ರೆಸ್ಟ್ ಆನ್ ಲೋನ್ಸ್ 3,49,000, ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ 1,28,000, ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟ್ 22,40,000, ಅಂಡ್ ಅಮೌಂಟ್ ಚಾರ್ಜ್ ಅಗೇನ್ಸ್ಟ್ ಕರೆಂಟ್ ಅಕೌಂಟ್. ನೋಡಿ, ಕರೆಂಟ್ ಅಕೌಂಟ್ ಓಪನ್ ಮಾಡಿದ್ರೆ ಒಂದಷ್ಟು ಸರ್ವಿಸ್ ಚಾರ್ಜಸ್ ನ ಹಾಕ್ತಿವಿ, ಅದನ್ನ ನಾವು ಅಮೌಂಟ್ ಚಾರ್ಜ್ ಅಗೇನ್ಸ್ಟ್ ಕರೆಂಟ್ ಅಕೌಂಟ್ ಅಂತ ಹೇಳ್ತೀವಿ. ಅಥವಾ ಕರೆಂಟ್ ಅಕೌಂಟ್ ಇಂದ ಏನಾದ್ರೂ ಓವರ್ ಡ್ರಾಫ್ಟ್ ತಗೊಂಡಿದ್ರೆ ಅದರ ಮೇಲೂ ಕೂಡ ಇಂಟ್ರೆಸ್ಟ್ ಹಾಕ್ತೀವಿ. ನೆಕ್ಸ್ಟ್ ಡಿಸ್ಕೌಂಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್. ಈ ಪಾಯಿಂಟ್ ಅನ್ನ ನಾನು ಖಂಡಿತ ನಿಮ್ಗೆ ಹೇಳಲೇಬೇಕಾಗುತ್ತೆ. ನೋಡಿ, ಒಬ್ಬ ಕಸ್ಟಮರ್ ನ ಬ್ಯಾಂಕ್ ಕಸ್ಟಮರ್ ಯಾವುದೋ ಒಂದು ಚೆಕ್ ಅನ್ನ ಅಥವಾ ಬಿಲ್ ಅನ್ನ ತಗೊಂಬಂದಿದ್ದಾರೆ. ಆ ಬಿಲ್ ತಗೊಂಬಂದು ನಮ್ಮ ಹತ್ರ, ಸರ್ ಈ ಬಿಲ್ ಚೆಕ್ ಇಟ್ಕೊಂಡು ನಮ್ಗೊಂದು ಸಾಲ ಕೊಡಿ ಸರ್, ನಾವು 2 ತಿಂಗಳು ಆದ್ಮೇಲೆ ದುಡ್ಡು ಕೊಡ್ತೀವಿ, ಯಾಕೆಂದ್ರೆ ನಮ್ ಕಸ್ಟಮರ್ 2 ತಿಂಗಳಿಗೆ ಡೇಟ್ ಹಾಕಿ ನನಗೆ ಚೆಕ್ ಕೊಟ್ಟಿದ್ದಾನೆ, ಅರ್ಜೆಂಟ್ ಆಗಿ ದುಡ್ಡು ಬೇಕು ಸರ್ ಅಂತ ಹೇಳಿದ್ದಾನೆ. ನಾವೇನ್ ಮಾಡಿದ್ವಿ ಬ್ಯಾಂಕರು, ಹೌದೇನಪ್ಪ ಎಷ್ಟು ಲಕ್ಷ ಚೆಕ್ ಅಂತ ಹೇಳಿದ್ವಿ. ಅವನು ಹೇಳ್ದ, ಸರ್ 14,80,000 ರುಪೀಸ್ ಅಷ್ಟು ದುಡ್ಡು ಬೇಕು ಸರ್ ಕೊಡಿ ಅಂತ ಹೇಳಿದ. ನಾವೇನ್ ಮಾಡಿದ್ವಿ, 3,20,000 ರುಪೀಸ್ ಅಷ್ಟು ಡಿಸ್ಕೌಂಟ್ ನ ಮುರ್ಕೊಂಡು ಅಥವಾ ಎಷ್ಟೋ ಒಂದಷ್ಟು ಡಿಸ್ಕೌಂಟ್ ನ ಮೈನಸ್ ಮಾಡಿಕೊಂಡು ಮಿಕ್ಕಿ ದುಡ್ಡನ್ನ ಕೊಟ್ಟಿದ್ವಿ. ಅವನು ಏನ್ ಮಾಡಿದ್ರೆ, 2 ತಿಂಗಳಿಗೆ ನಾವು ಕೊಟ್ಟಿರ್ತಕ್ಕಂಥ ಸಾಲನ ಅವನು 1 ತಿಂಗಳ ಮುಂಚೆನೆ ಬಂದು ದುಡ್ಡು ಕೊಟ್ಬಿಟ್ಟ. ದುಡ್ಡು ಕೊಟ್ಬಿಟ್ಟು, ಸ್ವಾಮಿ ನಮ್ ಚೆಕ್ ವಾಪಸ್ ಕೊಟ್ಬಿಡಿ, ನಾನು 2 ತಿಂಗಳಿಗೆ ಸಾಲ ತಗೊಂಡಿದ್ದು, ನೀವು ಡಿಸ್ಕೌಂಟ್ ಚಾರ್ಜ್ ಮಾಡಿದ್ದು 2 ತಿಂಗಳಿಗೆ, ನಾನು 1 ತಿಂಗಳು ಒಳಗಡೆ ವಾಪಸ್ ಕೊಟ್ಟಿದ್ದೀನಿ, ಇನ್ನೂ 1 ತಿಂಗಳದ್ದು ಡಿಸ್ಕೌಂಟ್ ದುಡ್ಡು ನೀವು ಇಟ್ಕೊಂಡಿದ್ದೀರಾ, ಅದನ್ನು ಮೈನಸ್ ಮಾಡಿ ಅಂತ ಹೇಳಿದ್ರು. ಹಾಗಾದ್ರೆ ಬ್ಯಾಂಕ್ಗೆ ಬರಬೇಕಾಗಿರ್ತಕ್ಕಂತ ಅಥವಾ ಬಂದಿರತಕ್ಕಂತ ಡಿಸ್ಕೌಂಟ್ ನಲ್ಲಿ ನಾವು ರಿಬೇಟ್ ಕೊಡ್ತಾ ಇದೀವಿ, ಮೈನಸ್ ಮಾಡ್ತಾ ಇದೀವಿ. ಯಾವಾಗ್ಲೂ ಅಷ್ಟೇ, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ನಲ್ಲಿ ಏನಾದ್ರು ಕೊಟ್ಟಿದ್ರೆ ದಯವಿಟ್ಟು ಅದನ್ನ ಶೆಡ್ಯೂಲ್ ನಂಬರ್ 13 ಅಲ್ಲಿ ಡಿಸ್ಕೌಂಟ್ಸ್ ಬಿಲ್ಸ್ ಡಿಸ್ಕೌಂಟೆಡ್ ಅಥವಾ ಡಿಸ್ಕೌಂಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಲ್ಲಿ ಮೈನಸ್ ಮಾಡಿ. ಅಲ್ಲಿಗೆ ಟೋಟಲ್ ನಮಗೆ 33,97,000 ಬಂತು. ಇನ್ನ ಅದರ್ ಇನ್ಕಮ್ಸ್, ಈ ಪ್ರಾಬ್ಲಮ್ ನಲ್ಲಿ ಕಮಿಷನ್ ಚಾರ್ಜ್ ಟು ಕಸ್ಟಮರ್ ಅಂತ ಮಾತ್ರ ಇದೆ. ಅದಕ್ಕೆ ಕಮಿಷನ್ ಚಾರ್ಜ್ ಟು ಕಸ್ಟಮರ್ ನ ನಾವು 94,000 ರುಪೀಸ್ ಅಲ್ಲಿ ಆಗ್ತಾ ಇದೆ. ನೆಕ್ಸ್ಟ್ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್, ಯಾವ್ಯಾವ ರೀತಿ ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ದೀವಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ನಮ್ ಕಸ್ಟಮರ್ಸ್ ಕೊಟ್ಟಿದ್ದೀವಿ. ಫಿಕ್ಸ್ ಡೆಪಾಸಿಟ್ ಮೇಲೆ ಮತ್ತೆ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಮೇಲೆ ನಾವು ಒಂದಷ್ಟು 9,07,000 ರುಪೀಸ್ ಅಷ್ಟು ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ದೀವಿ, ನಮ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಇನ್ನ ಯಾವ್ಯಾವ ರೀತಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿದೆ ಅಂದ್ರೆ, ಆಫೀಸ್ ಎಕ್ಸ್ಪೆನ್ಸಸ್, ರೆಂಟ್ ಅಂಡ್ ಟ್ಯಾಕ್ಸಸ್, ಪೋಸ್ಟಲ್ ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಅಂತ ಆಗಿದೆ. ಇಷ್ಟು ಎಕ್ಸ್ಪೆನ್ಸಸ್ ನಮಗೆ ಆಗಿದೆ. ಇನ್ನ ಲಾಸ್ಟ್ ಅಲ್ಲಿ ನಾವು ಈ ವರ್ಷ ನಮ್ಮ ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ಕೊಡಬೇಕು ಅಂತ ಒಂದಷ್ಟು ದುಡ್ಡನ್ನ ಎತ್ತಿಟ್ಟಿದೀವಿ, ಅದು ಕೂಡ ಕೊಡಬೇಕಾಗುತ್ತೆ. ಇಷ್ಟು ಶೆಡ್ಯೂಲ್ಸ್ ನ ಹಾಕೊಂಡು ಈಗ ಪ್ರೊಫಾರ್ಮಾ ನಲ್ಲಿ ಏನಿದೆ, ನಾವು ಟೋಟಲ್ ಇಂಟ್ರೆಸ್ಟ್ ಅರ್ನ್ಡ್ ಅಲ್ಲಿ 33,97,000 ರುಪೀಸ್ ನ ಪ್ರೊಫಾರ್ಮಾ ನಲ್ಲಿ ಬರೀತೀವಿ. ಹಾಗೆ ಅದರ್ ಇನ್ಕಮ್ 94,000 ಬರೀತೀವಿ. ಅಲ್ಲಿಗೆ ಟೋಟಲ್ ಇನ್ಕಮ್ ಎಷ್ಟಾಯ್ತು ಅಂತ ಹೇಳಿದ್ರೆ 34,91,000 ರುಪೀಸ್ ಆಗಿತ್ತು. ಇನ್ನ ಎಕ್ಸ್ಪೆನ್ಸಸ್ ತಗೊಂಡ್ರೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ 9,07,000, ಹಾಗೆ 3,90,000 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರ್ತಾ ಇತ್ತು. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ 1,40,000 ಇಟ್ಟಿರ್ತಾ ಇದೀವಿ. ಆದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಏನು ಇಲ್ಲ. ಓಕೆನಾ, ಈಗ ಇದನ್ನ ಟೋಟಲ್ ಮಾಡಿದ್ರೆ ನಮಗೆ 14,37,000 ರುಪೀಸ್ ಬರ್ತಾ ಇದೆ. ಹಾಗಾದ್ರೆ ಈ ವರ್ಷದ ಪ್ರಾಫಿಟ್ ನಮಗೆ ಎ ಮೈನಸ್ ಬಿ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ,
8 minus 5 0 ಇದು 2 20,54,000 ರುಪೀಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 26,54,000 ಬರ್ತಾ ಇದೆ 40 ಲ್ಯಾಕ್ ಇದು 33 ಲ್ಯಾಕ್ ಇದು 39 ಲ್ಯಾಕ್ ಬರ್ತಾ ಇದೆ 39 ಲ್ಯಾಕ್ 39 ಲ್ಯಾಕ್ ಇದು 40,91,000 ಬರ್ತಾ ಇದೆ ಓಕೆ 40,91,000 ಈ 40,91,000 ಅಲ್ಲಿ ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 9 minus 8 minus 3 5 6 and 3 26,54,000 ಬಂದ ಲಾಸ್ಟ್ ಇಯರ್ ಏನು ಪ್ರಾಫಿಟ್ ಇಲ್ಲ ಹಾಗಾದ್ರೆ ಈ ವರ್ಷ ಒಟ್ಟು ಪ್ರಾಫಿಟ್ 26,54,000 ಆಗ್ತಾ ಇದೆ ನೋಡಿ ಈ 26,54,000 ಮೇಲೆ ಈ ವರ್ಷ ನಾವು ಪ್ರತಿ ವರ್ಷ ಈ ವರ್ಷದ ಪ್ರಾಫಿಟ್ ಮೇಲೆ 25% ಅಷ್ಟು ಸ್ಟ್ಯಾಚುಟರಿ ರಿಸರ್ವ್ ಅನ್ನ ಹಾಕಬೇಕಾಗುತ್ತೆ ಸ್ಟ್ಯಾಚುಟರಿ ರಿಸರ್ವ್ 6,63,500 ಬರ್ತಾ ಇದೆ 6,63,500 ಈಗ ಇಲ್ಲಿ ಈ ಟೋಟಲ್ ಸಿ ಏನಿದೆ ಈ ಅಮೌಂಟ್ ನ ಇಲ್ಲಿ ಹಾಕೊಂಡ್ಬಿಡೋಣ ಈಗ ನೋಡಿ ಟೋಟಲ್ ಪ್ರಾಫಿಟ್ 26,54,000 ಇದೆ ಆ 26,54,000 ಅಲ್ಲಿ ಸ್ಟ್ಯಾಚುಟರಿ ರಿಸರ್ವ್ 25% ಮೈನಸ್ ಮಾಡೋದ್ ಮೇಲೆ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಬ್ಯಾಲೆನ್ಸ್ ಶೀಟ್ ಗೆ ಶೆಡ್ಯೂಲ್ ನಂಬರ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅದು ಒಟ್ಟು 26,54,000 ರುಪೀಸ್ ಆಗುತ್ತೆ ಎಷ್ಟಾಗುತ್ತೆ ಸಾರಿ 19,90,500 ರುಪೀಸ್ ಆಗುತ್ತೆ ಇದನ್ನೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ ಇಷ್ಟು ಮಾಡಿದ್ರೆ ನೋಡಿ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ನ ಕಂಪ್ಲೀಟ್ ಮಾಡಿದಂಗೆ ಆಗುತ್ತೆ ದಯವಿಟ್ಟು ಈ ಕ್ವಶನ್ ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಥ್ಯಾಂಕ್ ಯು